ಈ ರೀತಿ ಕುರುಮ್ ಕುರುಮ್ ಅನ್ನುವಂತಹ ಒಂದು ಅಂಬೊಡೆಯನ್ನು ಮಾಡೋಣ ಮಾಡಿ ಮೂರ್ನಾಲ್ಕು ದಿನಗಳ ಕಾಲ ಗರಿಗರಿಯಾಗಿಯೇ ಇರುತ್ತೆ ಈ ರೀತಿಯ ಅಂಬೊಡೆಯನ್ನು ಹೇಗೆ ಮಾಡೋದಂತ ನೋಡೋಣ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಇದನ್ನು ಮಾಡೋದಕ್ಕೆ ನಾನು ಒಂದು ಲೋಟದಷ್ಟು ಕಡಲೆಬೇಳೆಯನ್ನು ತಗೊಂಡಿದ್ದೀನಿ ಅದರಲ್ಲೇ ಮುಕ್ಕಾಲು ಲೋಟದಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ ನಾನು ತೊಗೊಂಡಿರೋದು ದೋಸೆ ಅಕ್ಕಿ ನೀವು ಅಕ್ಕಿ ಸಹ ತೊಗೋಬೋದು ದೋಸೆ ಅಕ್ಕಿ ತೊಗೊಂಡ್ರೂ ತೊಂದರೆ ಇಲ್ಲ ಎಷ್ಟು ಕಡಲೆಬೇಳೆ ತೊಗೋತೀವೋ ಅದರಲ್ಲಿ ಮುಕ್ಕಾಲರಷ್ಟು ಅಕ್ಕಿಯನ್ನು ತೊಗೋಬೇಕಾಗತ್ತೆ ಗರಿ ಗರಿಯಾಗಿ ಬರೋದಕ್ಕೆ ನಾನೇನೊಂದು ಕೆಲವೊಂದು ಟಿಪ್ಗಳನ್ನು ಹೇಳ್ತೀನಿ ಅದನ್ನೇ ಫಾಲೋ ಮಾಡ್ತಾ ಹೋಗಿ ಚೆನ್ನಾಗಿ ತೊಳೆದು ಕೇವಲ ಒಂದು ಗಂಟೆಗಳ ಕಾಲ ನೆನೆಸಿದ್ರೆ ಸಾಕು ತುಂಬ ನೆನೆಸಬಾರ್ದು ತುಂಬ ನೆನೆಸೋದ್ರಿಂದ ಸಹ ಕಡಲೆಬೇಳೆ ಮೆತ್ತಗಾಗ್ಬಿಡುತ್ತೆ ಒಡೆ ಸಹ ತುಂಬ ಮೆತ್ತಗಾಗ್ಬಿಡುತ್ತೆ ಇಲ್ಲಿ ಹದವಾಗಿ ಕಡಲೆಬೇಳೆ ಅಕ್ಕಿ ನೆಂದಿದೆ ಈಗ ಇದರಲ್ಲಿರುವಂತಹ ನೀರನ್ನು ಪೂರ್ತಿಯಾಗಿ ಬಸ್ಕೋಬೇಕು ಈ ರೀತಿ ಸೋಸೋ ಅಂಥ ಜಾಲಿಯಲ್ಲಿ ಹಾಕಿ ಒಂದು ಹತ್ತು ನಿಮಿಷ ಬಿಟ್ಬಿಡಿ ಅದರಲ್ಲಿರುವಂತಹ ನೀರೆಲ್ಲ ಆರಿ ಹೋಗಬೇಕು ಇನ್ನೂ ನಿಮಗೆ ಒದ್ದೆ ಇದೆ ಅಂತ ಅನಿಸಿದ್ರೆ ಒಂದು ಬಟ್ಟೆ ಮೇಲೆ ಆರ ಹಾಕ್ಕೊಂಡ್ರೂ ಆಗತ್ತೆ ಇಲ್ಲಾಂದರೆ ಈ ರೀತಿ ಸೋಸುವಂಥ ಜಾಲರಿಲ್ಲ ಹಾಕಿ ಒಂದು ಹತ್ತು ನಿಮಿಷ ಹಾಗೆ ಬಿಟ್ಟು ಪೂರ್ತಿಯಾಗಿ ಇದರಲ್ಲಿರುವಂತಹ ನೀರನ್ನು ತೆಕ್ಕೋಬೇಕಾಗತ್ತೆ ನೀರಿನ ಅಂಶ ಇದ್ದರೆ ಹಿಟ್ಟು ಕಲಸಿದ ಮೇಲೆ ಅದು ತೆಳುವಾಗತ್ತೆ ಒಡೆ ಸಹ ಮೃದುವಾಗುತ್ತೆ ಈಗ ಪೂರ್ತಿಯಾಗಿ ನೀರನ್ನು ಬಸ್ಕೊಂಡ್ಮೇಲೆ ಮಿಕ್ಸರ್ ಜಾರಿಗೆ ಸ್ವಲ್ಪವನ್ನೇ ಹಾಕಿ ನಾನು ಪಲ್ಸ್ ಮೂಡ್ನಲ್ಲಿ ಇದನ್ನು ರುಬ್ಕೊಂಡು ಬರ್ತೇನೆ ಇದನ್ನು ತುಂಬ ರುಬ್ಬಬೇಡಿ ನುಣ್ಣಗಾಗಬಾರ್ದು ಮಧ್ಯೆ ಮಧ್ಯೆ ಒಂದೊಂದು ಕಡಲೆಬೇಳೆ ಇರಬೇಕು ಅಕ್ಕಿ ಸಹ ಒಂದರಲ್ಲಿ ಮೂರು ಭಾಗ ಆದರೆ ಸಾಕು ತರಿತರಿಯಾಗಿ ಇರಬೇಕು ನೋಡಿ ಈ ರೀತಿ ನಾನು ರುಬ್ಕೊಂಡಿದ್ದೇನೆ ಈಗ ಇದನ್ನು ಒಂದು ಪಾತ್ರೆಗೆ ನಾನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಸಾಂಪ್ರದಾಯಿಕ ವಿಧಾನದಲ್ಲಿ ಮಾಡುವಂತಹ ಚಟ್ಟಂಬೊಡೆ ವಿಡಿಯೋವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ ಇದು ಅಕ್ಕಿಯನ್ನು ಹಾಕಿ ಮಾಡುವಂತಹ ಅಂಬೊಡೆ ಇದು ರುಚಿಯಾಗಿರುತ್ತೆ ಈಗ ಮಿಕ್ಸರ್ ಜಾರ್ಗೆ ಉಳಿದ ಕಡಲೆಬೇಳೆ ಅಕ್ಕಿಯನ್ನು ಹಾಕಿ ಒಂದು ಹತ್ತರಿಂದ ಹನ್ನೆರಡು ಹಸಿಮೆಣಸಿನಕಾಯಿ ಒಂದು ಇಂಚಿನಷ್ಟು ಸಣ್ಣದಾಗಿ ಹೆಚ್ಚಿದಂತಹ ಶುಂಠಿ ಒಂದು ಚಮಚದಷ್ಟು ಜೀರಿಗೆಯನ್ನು ಹಾಕಿ ಇದನ್ನು ಸಹ ತರಿತರಿಯಾಗಿ ರುಬ್ಕೊಂಡು ಬಂದಿದ್ದಾನೆ ನೋಡಿ ಈ ರೀತಿ ಹಸಿಮೆಣಸು ಸ್ವಲ್ಪ ಸ್ವಲ್ಪ ಇರಬೇಕು ಬಾಯಿಗೆ ಸಿಗಬೇಕು ಆ ರೀತಿ ರುಬ್ಕೊಂಡು ಈಗ ಒಂದು ಪಾತ್ರೆಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಹಿಟ್ಟು ನಮಗೆ ಉಂಡೆ ಕಟ್ಟೋದಕ್ಕೆ ಬರಬೇಕು ಆ ಹದದಲ್ಲಿ ಇರಬೇಕು ತೆಳುವಾಗಬಾರ್ದು ಮತ್ತು ಇದನ್ನು ಮಾಡಿ ಹಿಟ್ಟನ್ನು ಬಿಡಬಾರ್ದು ತಕ್ಷಣವೇ ಮಾಡಿಬಿಡಬೇಕು ಈಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿರುವಂತಹ ಪುದೀನ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನಿಮಗೆ ಇಲ್ಲಿ ಸಬ್ಬಸಿಗೆ ಸೊಪ್ಪನ್ನು ಸಹ ಹಾಕ್ಬೋದು ಮತ್ತು ಕೆಲವರು ಈರುಳ್ಳಿಯನ್ನು ಸೇರಿಸ್ತಾರೆ ಈರುಳ್ಳಿಯನ್ನು ಸೇರಿಸೋದ್ರಿಂದ ರುಚಿ ಅವಾಗ ಚೆನ್ನಾಗಿದ್ರೂ ಎರಡು ದಿನ ಇಟ್ಟ ಮೇಲೆ ಅದು ಚೆನ್ನಾಗಿರೋದಿಲ್ಲ ಮತ್ತು ವಡೆ ಸಹ ಮೆತ್ತಗಾಗ್ಬಿಡತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಹಿಟ್ಟಿನ ಹದ ಈ ರೀತಿಯೇ ಇರಲಿ ಕೈನಲ್ಲಿ ಉಂಡೆ ಕಟ್ಟೋದಕ್ಕೆ ಬರಬೇಕು ಆ ಹದದಲ್ಲಿ ಇರಬೇಕು ಎಲ್ಲ ಮಾಡಿದ ದಿನ ಮಾತ್ರ ಗರಿ ಇರುತ್ತೆ ಆಮೇಲೆ ಮೆತ್ತಗಾಗ್ಬಿಡತ್ತೆ ಬಟ್ ಇದು ಎರಡು ದಿನ ಇಟ್ಟರೂ ಸಹ ಗರಿಗರಿಯಾಗಿ ಇರುತ್ತೆ ಇದಕ್ಕೆ ಚೆನ್ನಾಗಿ ಬಿಸಿ ಮಾಡಿದಂತಹ ಎಣ್ಣೆಯನ್ನು ಒಂದೂವರೆ ಚಮಚದಷ್ಟು ಈ ಚಮಚದಲ್ಲಿ ಒಂದೂವರೆ ಚಮಚದಷ್ಟು ಹಾಕ್ತಾಯಿದ್ದೀನಿ ಹೀಗೆ ಬಿಸಿ ಎಣ್ಣೆ ಹಾಕೋದ್ರಿಂದ ಅದು ಗರಿಯಾಗಿ ಬರುತ್ತೆ ಅಂತ ಈಗ ಚೆನ್ನಾಗಿ ಎಣ್ಣೆ ಹಾಕಿ ಮಿಕ್ಸ್ ಮಾಡಿ ಒಂದು ಬಟರ್ ಪೇಪರ್ಗೆ ಒಂಚೂರು ಎಣ್ಣೆಯನ್ನು ಸವರ್ಕೊಂಡು ವಡೆಯನ್ನು ತಟ್ಕೋತಾ ಇದ್ದೀನಿ ಇಲ್ಲಿ ನಾನು ಗರಿ ಗರಿ ವಡೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತೆಳುವಾಗಿ ತಟ್ಕೋತಾ ಇದ್ದೀನಿ ತೆಳುವಾಗಿ ತಟ್ಟೋದ್ರಿಂದನೇ ಅದು ಕ್ರಿಸ್ಪಿಯಾಗಿ ಬರುತ್ತೆ ಇಲ್ಲ ನಿಮಗೆ ತುಂಬ ತೆ ತೆಳುವಾಗಿ ತಟ್ಟಲಿ ಕಷ್ಟ ಆಗುತ್ತೆ ಅಥವಾ ಬೇಡ ಅಂತಂದರೆ ಒಂಚೂರು ದಪ್ಪವಾಗಿ ತಟ್ಕೊಳ್ಬೋದು ಈ ರೀತಿ ತಟ್ಟಿ ಸಹ ಬಿಡ್ಬೋದು ಅಂದರೆ ತುಂಬ ಈಸಿ ಮೆಥಡ್ ಅಂತಂದರೆ ಈ ರೀತಿ ಅಂಗೈಗೆ ಎಣ್ಣೆ ಅಥವಾ ನೀರನ್ನು ಸವರ್ಕೊಂಡು ಅಂಗೈ ಮೇಲೆ ವಡೆಯನ್ನು ತಟ್ಕೊಳ್ಳೋದು ಬಾಣಲೆಯಲ್ಲಿ ಎಣ್ಣೆಯನ್ನು ಬಿಸಿಗಿಟ್ಕೊಂಡು ಪಕ್ಕದಲ್ಲಿ ನಾವು ಈ ರೀತಿ ಕೈನಲ್ಲೇ ಒಡೆಯನ್ನು ತಟ್ಟಿ ಹಾಕಿದ್ರೆ ತುಂಬ ಈಸಿಯಾಗಿ ವಡೆಯನ್ನು ಮಾಡ್ಕೊಳ್ಬೋದು ಪ್ರ್ಯಾಕ್ಟೀಸ್ ಇರೋರು ಈ ರೀತಿ ಸಹ ನೀವು ಮಾಡ್ಕೊಳ್ಬೋದು ಎಣ್ಣೆಯನ್ನು ಹದವಾಗಿ ಕಾಯಿಸಿ ಮೀಡಿಯಮ್ ಫ್ಲೇಮ್ನಲ್ಲೇ ನಾವು ಇದನ್ನು ಬೇಯಿಸ್ಕೋಬೇಕಾಗತ್ತೆ ಉರಿಯನ್ನು ದೊಡ್ದು ಸಣದು ಮಾಡ್ಕೊಳ್ಬೇಡಿ ಕಡಲೆಬೇಳೆ ಮತ್ತು ಅಕ್ಕಿ ಆಗಿರೋದ್ರಿಂದ ಅದು ಮಧ್ಯಮ ಉರಿಯಲ್ಲೇ ಬೇಯಬೇಕು ಸ್ವಲ್ಪ ಹೊಂಬಣ್ಣ ಬರೋ ತನಕ ಹುರ್ಕೊಳ್ಳಿ ನಾನು ಆಗಲೇ ಹೇಳಿದಾಗೆ ನಾನಿಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಯಾವುದೂ ಸಹ ಹಾಕಿಲ್ಲ ಇಷ್ಟ ಆಗತ್ತೆ ಅಂತಂದರೆ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಬಹುದು ಇಲ್ಲ ಬೆಳ್ಳುಳ್ಳಿಯನ್ನು ಸಹ ಬೇಕಿದರೆ ರುಬ್ಬುವಾಗ ಹಾಕ್ಬೋದು ಈಗ ಹೊಂಬಣ್ಣ ಬಂದಿದೆ ಒಳ್ಳೆ ಬಣ್ಣ ಸಹ ಬಂದಿದೆ ಈ ಈಗ ಇದನ್ನು ನಾನು ತೆಕ್ಕೊಳ್ತಾ ಇದ್ದೀನಿ ಎಣ್ಣೆಯಿಂದ ತೆಗಿತಾಯಿದ್ದೀನಿ ಎಣ್ಣೆ ಸಹ ತುಂಬ ಕುಡಿಯೋದಿಲ್ಲ ಇದು ತುಂಬ ರುಚಿಯಾಗಿರುತ್ತೆ ಅಕ್ಕಿ ಹಾಕಿರೋದ್ರಿಂದ ತುಂಬ ಗರಿಗರಿಯಾಗಿ ಬರುತ್ತೆ ಒಂದು ಏರ್ಟೈಟ್ ಕಂಟೈನರ್ನಲ್ಲಿ ನೀವು ಹಾಕಿ ಇಟ್ಟರೆ ನಾಲ್ಕು ದಿನಗಳವರೆಗೂ ಸಹ ಗರಿಗರಿಯಾಗೇ ಇರುತ್ತೆ ಗರಿಗರಿಯಾದಂತಹ ರುಚಿ ರುಚಿಯಾಗಿರುವಂತಹ ಅಂಬೊಡೆ ತಯಾರಾಯಿತು ಸಾರನ್ನ ಜೊತೆ ಹುಳಿಯನ್ನ ಜೊತೆ ಎಲ್ಲ ಸೈಡ್ ಡಿಶ್ ಆಗಿ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ರೆಸಿಪಿ ಟ್ರೈ ಮಾಡಿ ಹೇಗಾಯ್ತು ಅಂತ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಬರ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್